ಫ್ರೆಂಡ್ಸ್, ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋಗಂತೂ ಲೈಕ್ ಮಾಡಿ, ಹಾಗೆ ಹೊಸಬರಾಗಿದ್ರೆ ಕೆಳಗೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹೀಗೆ ಮಾಡಿದ್ರೆ ನಾವು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋನು ಮೊದಲು ನೋಡೋಕೆ ಸಾಧ್ಯ ಆಗುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲ ನಿಮಗೆ ಕಡಿಮೆ ಬಂಡವಾಳದಲ್ಲಿ ಜಾಸ್ತಿ ಲಾಭ ಮಾಡುವಂತ ಒಂದು ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಇದನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಸೊ ಏನಪ್ಪ ಬಿಸ್ನೆಸ್ ಅಂದ್ರೆ, ಸ್ಕ್ರಬ್ಬರ್ ಅನ್ನ ಮಾಡ್ಬೋದು. ಅಂದ್ರೆ ನಿಮ್ಮ ಓನ್ ಬ್ರ್ಯಾಂಡ್ ಅನ್ನ ಇಟ್ಕೊಂಡು ನೀವು ಹೊಸದಾಗಿ ನಿಮ್ಮದೇ ಒಂದು ಬ್ರ್ಯಾಂಡ್ನ ಸ್ಕ್ರಬ್ಬರ್ ಅನ್ನ ಮಾಡಿಕೊಂಡು ಮಾರ್ಕೆಟಿಂಗ್ ಮಾಡಿ ಪ್ರತಿನಿತ್ಯ 10,000 ರೂಪಾಯಿಗಿಂತ ಜಾಸ್ತಿ ಸಂಪಾದನೆಯನ್ನ ಮಾಡ್ಬೋದು. ಸೊ ನೀವೇನಾದರೂ ಬಿಸ್ನೆಸ್ ಮಾಡಬೇಕಂದ್ರೆ ಜಾಸ್ತಿ ಬಂಡವಾಳ ಇಲ್ಲ ಅಂದರೆ, ನೀವು ಸಿಂಪಲ್ ಆಗಿ ತುಂಬ ಕಡಿಮೆ ಬಂಡವಾಳದಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು, ಕಡಿಮೆ ಬಂಡವಾಳದಲ್ಲಿ ಅಧಿಕ ಲಾಭ ಮಾಡೋ ಬರುವಂತ ಈ ಬಿಸ್ನೆಸ್ ಅನ್ನ ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿಯೇ ಶುರು ಮಾಡ್ಬೋದು. ಹಾಗೆ ನಿಮಗೆ ಈ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡೋಕೆ ಯಾವುದೇ ಲೈಸೆನ್ಸ್ ಕೂಡ ನಿಮಗೆ ಬೇಕಾಗಿರುವುದಿಲ್ಲ. ಸೊ ಮೊದಲೇದಾಗಿ ಈ ಸ್ಕ್ರಬ್ಬರ್ ಅನ್ನ ಮಾಡಬೇಕಂದ್ರೆ ನಿಮಗೆ ಎಷ್ಟು ಯಾವುದೆಲ್ಲ ರಾ ಮೆಟೀರಿಯಲ್ ಬೇಕಾಗುತ್ತೆ, ಜೊತೆಗೆ ಎಷ್ಟು ಅದಕ್ಕೆ ಕಾಸ್ಟ್ ಆಗುತ್ತೆ, ಒಂದು ಶೀಟಿಗೆ ನಿಮಗೆ ಎಷ್ಟು ಕಾಸ್ಟ್ ಆಗುತ್ತೆ, ಎಷ್ಟು ಪ್ರಾಫಿಟ್ ಸಿಗುತ್ತೆ ಅನ್ನೋದನ್ನು ನೋಡೋಣ. ಸೊ ಮೊದಲೇದಾಗಿ ನಿಮ್ಗೆ ಇಲ್ಲಿ ಸ್ಕ್ರಬ್ಬರ್ ಬೇಕಾಗುತ್ತೆ. ಸ್ಕ್ರಬ್ಬರ್ ನಿಮ್ಗೆ 200 ರೂಪಾಯಿ ಪರ್ ಕೆಜಿ, 1 ಕೆಜಿಗೆ 200 ರೂಪಾಯಿ ಇದೆ. ಅಂದ್ರೆ ತುಂಬಾ ಚೀಪ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬ್ಲಿಸ್ಟರ್ ಕಾಸ್ಟ್, ಇದು 145 ರೂಪಾಯಿ ಇದೆ ಪರ್ ಕೆಜಿ, ಬಟ್ ಅದು ತುಂಬಾ ಲೈಟ್ ವೈಟ್ ಆದ್ರಿಂದ ನಿಮ್ಗೆ ತುಂಬಾ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಶೀಟ್ ಕಾಸ್ಟ್, ನಿಮ್ಗೆ ಒಂದು ಶೀಟಿಗೆ 6 ರೂಪಾಯಿ ಚಾರ್ಜ್ ಆಗುತ್ತೆ. ಸೊ ಇನ್ನು ಕಾಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ನಿಮ್ಗೆ 2 ರೂಪಾಯಿ ಪರ್ ಸ್ಕ್ರಬ್ಬರ್ ಬೀಳುತ್ತೆ. ಸೊ ಇಲ್ಲಿ ನಿಮ್ಗೆ ಒಂದು ಸ್ಕ್ರಬ್ಬರ್ಗೆ ಸ್ಕ್ರಬ್ಬರ್ ಕಾಸ್ಟ್ ಬಂದ್ಬಿಟ್ಟು ನಿಮಗೆ 30 ಪೈಸೆ ಬೀಳುತ್ತೆ. ಶೀಟ್ ಕಾಸ್ಟ್ ನಿಮಗೆ 60 ಪೈಸೆ ಬೀಳುತ್ತೆ. ಅಂದರೆ ಒಂದು ಶೀಟಿಗೆ 6 ರೂಪಾಯಿ ಆದರೆ ಅಲ್ಲಿ ನೀವು 12 ಸ್ಕ್ರಬ್ಬರ್ ಬರುತ್ತೆ. ಸೊ ಅದು ನಿಮಗೆ ಒಂದು ಸ್ಕ್ರಬ್ಬರ್ ನಿಮಗೆ 60 ಪೈಸೆ ಬೀಳುತ್ತೆ. ಸೊ ಒಟ್ಟಿ ನಿಮಗಲ್ಲಿ 2 ರೂಪಾಯಿ 90 ಪೈಸೆ ನಿಮಗೆ ಒಂದು ಸ್ಕ್ರಬ್ಬರಿಗೆ ಬೀಳುತ್ತೆ. ಸೊ ಒಂದು ಶೀಟಿಗೆ ನಾವು ಕಂಪೇರ್ ಮಾಡಿದರೆ 2 ರೂಪಾಯಿ 90 ಪೈಸೆ ಇಂಟು 12 ಶೀಟ್ ಅಂದರೆ 34 ರೂಪಾಯಿ ಪ್ಲಸ್ 34.80 ಪೈಸೆ ನಿಮಗೆ ಒಂದು ಶೀಟಿಗೆ ಬೀಳುತ್ತೆ. ಸೊ ನಿಮಗಲ್ಲಿ ಟ್ರಾನ್ಸ್ಪೋರ್ಟ್ ಕಾಸ್ಟ್ ನೀವು ಆ್ಯಡ್ ಮಾಡಿದ್ರು ಕೂಡ ನಿಮಗಲ್ಲಿ 1 ರೂಪಾಯಿ 20 ಪೈಸೆ ನಿಮಗೆ ಅಲ್ಲಿ ಅಡಿಷ್ನಲ್ ಚಾರ್ಜ್ ಹಾಕಿ ನಿಮಗೆ ಒಟ್ಟು ಒಂದು ಶೀಟಿಗೆ 36 ರೂಪಾಯಿ ಬೀಳುತ್ತೆ. ನೀವು ಆ ಒಂದು ಶೀಟನ್ನು ನೀವು ಹೋಲ್ಸೇಲ್ ಪ್ರೈಸಲ್ಲಿ ಸೇಲ್ ಮಾಡೋದಾದ್ರೆ ನೀವು 55-60 ರೂಪಾಯಿ ತನಕ ಮಾಡ್ಬೋದು. ಓಕೆ, ಹಾಗೆ ರೀಟೇಲ್ ಪ್ರೈಸ್ ಮಾಡೋದಾದ್ರೆ ನೀವು 65-70 ರೂಪಾಯಿ ತನಕ ನೀವು ಮಾಡ್ಬೋದು. ಸೊ ಒಂದು ವೇಳೆ ನೀವು ಓನ್ ಆಗಿ ನಿಮ್ಮದೇ ಓನ್ ಶಾಪನ್ನು ಮಾಡ್ಕೊಂಡು ನೀವು ಡೈರೆಕ್ಟಾಗಿ ಕಸ್ಟಮರ್ ನೀವು ಸೇಲ್ ಮಾಡೋದಾದ್ರೆ ನಿಮಗೆ ಒಂದು ಸ್ಕ್ರಬ್ಬರಿಗೆ 10 ರೂಪಾಯಿ ತನಕ ಮಾರ್ಬೋದು. ಅಂದರೆ ನಿಮಗೆ ಒಂದು ಶೀಟಿಗೆ ನಿಮಗೆ ಟೋಟಲ್ ಎಷ್ಟು ಮಾರ್ಬೋದು ಅಂದರೆ 120 ರೂಪಾಯಿ ತನಕ ಮಾರ್ಬೋದು. ಸೊ ಹಾಗೆ ನಿಮಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದೆ. ಸೊ ಅದಕ್ಕೆ ನೀವು ಒಂದು ಮೆಷಿನರಿಯನ್ನು ಬೈ ಮಾಡಬೇಕಾಗುತ್ತೆ. ನಿಮಗೆ ಇಲ್ಲಿ ನಿಮ್ಮ 2 ರೀತಿ ಮೆಷಿನರಿ ಇದೆ. ಒಂದನೇದಾಗಿ ಮ್ಯಾನ್ಯುಯಲ್ ಮೆಷಿನರಿ, ಇನ್ನೊಂದು ಆಟೋಮ್ಯಾಟಿಕ್ ಮೆಷಿನರಿ ಹೇಳ್ಬೋದು. ಸೊ ಮ್ಯಾನ್ಯುಯಲ್ ಮೆಷಿನರಿ ನಿಮಗೆ 45,000ಕ್ಕೆ ಸಿಗುತ್ತೆ. ಹಾಗೆ ಆಟೋಮ್ಯಾಟಿಕ್ ಮೆಷಿನರಿ ನಿಮಗೆ 80,000ಕ್ಕೆ ಸಿಗುತ್ತೆ. ಸೊ ನಿಮಗೆ ಲೋ ಬಜೆಟ್ ಇದ್ರೆ ನೀವು 45,000 ಕೂಡ ನೀವು ಬೈ ಮಾಡ್ಬೋದು. ಸೊ ಇವಾಗ ಇಲ್ಲಿ ಆಟೋಮ್ಯಾಟಿಕ್ ಮೆಷಿನ್ ತಗೊಂಡು ನಿಮಗೆ ಅಲ್ಲಿ 2 ಆಪ್ಷನ್ ಲಾಭ ಸಿಗುತ್ತೆ. ಒಂದೇದಾಗಿ ಅದರಲ್ಲಿ 2 ಮೋಡ್ ಇರುತ್ತೆ, ಒಂದು ಮ್ಯಾನ್ಯಲ್ ಮೋಡು, ಇನ್ನೊಂದು ಆಟೋಮ್ಯಾಟಿಕ್ ಮೋಡು. ಸೊ ಅದರಲ್ಲಿ ಮ್ಯಾನ್ಯಲ್ ಮೋಡಲ್ಲಿ ನಿಮಗೆ 8 ಗಂಟೆಗೆ 500 ಶೀಟ್ ತನಕ ನೀವು ಪ್ರೊಡಕ್ಷನ್ ಅನ್ನು ಮಾಡ್ಬೋದು. 8 ಗಂಟೆಗೆ 500 ಶೀಟ್ ತನಕ. ಅದೇ ಆಟೋಮ್ಯಾಟಿಕ್ ಮೋಡಲ್ಲಿ ನೀವು ವರ್ಕ್ ಮಾಡಿದ್ರೆ 8 ಗಂಟೆಗೆ 1,000 ಶೀಟನ್ನು ನೀವು ಮಾಡ್ಬೋದು. ಸೊ ನಿಮಗೆ ಗೊತ್ತಿದೆ, ಒಂದು ಶೀಟಲ್ಲಿ ನಿಮಗೆ 90 ರೂಪಾಯಿ ತನಕ ಲಾಭ ಸಿಗುತ್ತಂದರೆ, ಸೊ ಇಲ್ಲಿ 1,000 ಶೀಟ್ ಅಂದರೆ ಎಷ್ಟು ಪ್ರಾಫಿಟ್ ಇದೆ ನಿಮಗೆ ಒಂದು ದಿನದಲ್ಲಿ ಅಂತ ನೀವೇ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ನಿಮಗೆ ಈ ಮೆಷಿನರಿ ಜೊತೆಗೆ ರಾ ಮೆಟೀರಿಯಲ್ ಇರ್ಬೋದು, ಅಂದರೆ ಬ್ಲಿಸ್ಟರು, ಸ್ಕ್ರಬ್ಬರು, ಹಾಗೆ ನಿಮಗೆ ಎಲ್ಲ ರೀತಿಯಲ್ಲಿ ಟೆಕ್ನಿಕಲ್ ಸಪೋರ್ಟ್ ಇರ್ಬೋದು, ಬೇರೆ ರೀತಿ ಮಾರ್ಕೆಟಿಂಗ್ ಸಪೋರ್ಟ್ ಇರ್ಬೋದು, ಪ್ರತಿಯೊಂದು ನಿಮಗೆ JR ಮೆಷಿನರಿ ಅವರು ಕೊಡ್ತಾರೆ. ಸೊ ಅವರ ಕಂಪ್ಲೀಟ್ ಆದ ಅಡ್ರೆಸ್ಸು, ಮೊಬೈಲ್ ನಂಬರು, ಕಾಂಟ್ಯಾಕ್ಟ್ ನಂಬರು ಪ್ರತಿಯೊಂದು ನಾನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಅವ್ರು ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು. ಫ್ರೆಂಡ್ಸ್, ನೀವು ಇವರನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನೀವು ಮಂಡೆಯಿಂದ ಸಾಟರ್ಡೆ ತನಕ, ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ತನಕ ನೀವು ಕಾಲ್ ಮಾಡಿ ಮಾತಾಡ್ಬೋದು. ಅದೇ ರೀತಿ 6 ಗಂಟೆ ನಂತರ ಕಾಲ್ ಮಾಡೋಕೆ ಹೋಗಬೇಡಿ. ಹಾಗೆಯೇ ಸಂಡೇ ಅವರಿಗೆ ರಜೆ ಇರುತ್ತೆ, ಅದರಿಂದ ಸಂಡೇ ಹಾಲಿಡೇ ಇರೋದ್ರಿಂದ ಸಂಡೇ ಕಾಲ್ ಮಾಡೋಕೆ ಹೋಗಬೇಡಿ. ಹಾಗೆ ನಿಮ್ಗೆ ಇದರಲ್ಲಿ 2 ವರ್ಷ ನಿಮಗೆ ವ್ಯಾರಂಟಿ ಕೂಡ ಸಿಗುತ್ತೆ. ಹಾಗೆ ನಿಮಗೆ ಯಾವುದೇ ರೀತಿಯಲ್ಲಿ ನಿಮ್ಮ ಮೆಷಿನರಿಯಲ್ಲಿ ಪ್ರಾಬ್ಲಮ್ ಆದರೆ ಇಮಿಡಿಯೇಟ್ ಅವ್ರಿಗೆ ಕಾಲ್ ಮಾಡ್ಬೋದು. ನಿಮಗೆ ಇನ್ಸ್ಟಂಟ್ ಆಗಿ ಅವ್ರು ರಿಪ್ಲೈ ಮಾಡ್ತಾರೆ, ನಿಮಗೆ ಅವರ ಟೆಕ್ನಿಕಲ್ ಎಕ್ಸ್ಪರ್ಟ್ ನಿಮ್ಮ ಪ್ಲೇಸ್ಗೆ ಬಂದುಬಿಟ್ಟು ಅದನ್ನ ರಿಪೇರಿ ಮಾಡಿ ನಿಮ್ಗೆ ಕೊಡ್ತಾರೆ. ಅದೇ ರೀತಿ ನಿಮಗೆ ಈ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಅನ್ನು ಮಾಡೋಕೆ ನಿಮ್ಗೆ ಯಾವುದೇ ರೀತಿ ಲೈಸೆನ್ಸ್ ಬೇಕಾಗಿರೋದಿಲ್ಲ. ಹಾಗೆ ನಿಮಗೆ ಆಲ್ ಓವರ್ ಇಂಡಿಯಾದಲ್ಲಿ ನಿಮಗೆ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಅನ್ನು ಇವರು ಕೊಡ್ತಾರೆ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಏನಕ್ಕೆಂದ್ರೆ ಇದೇ ರೀತಿ ಹೆಚ್ಚಿನ ವಿಡಿಯೋ ನಿಮಗೆ ಈ ಚಾನಲ್ ಮುಂದೆ ಸಿಗ್ತಾ ಹೋಗುತ್ತೆ. ಹಾಗೆ ಫ್ರೆಂಡ್ಸ್, ಈ ಸ್ಕ್ರಬ್ಬರ್ ಬಿಸ್ನೆಸ್ ಬಗ್ಗೆ ನಿಮಗೆ ಯಾವುದೇ ಡೌಟ್ಸ್ ಇದ್ರೆ, ಕ್ವಶನ್ಸ್ ಇದ್ರೆ ನಮಗೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ನಿಮಗೆ ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಲೈಕ್, ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.